ಅಭಿಮಾನಿಗಳು ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಮಾನ್ಯ ಕೃಷ್ಣ ಶೆಟ್ರು ಸರ್, ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು. ಆಗಮಿಸಿದಂತಹ ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು. ಸಮನ್ವಯಾಧಿಕಾರಿಗಳಾದ ಮಾನ್ಯ ಡಾಕ್ಟರ್ ಪ್ರಶಾಂತ್ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಈ ಸಭೆಗೆ ಆಗಮಿಸಿದಂತಹ SKSSF ನ ಅಧ್ಯಕ್ಷರಾದ ಮಾನ್ಯ ಅನೀಪ್ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. SSF ನ ಅಧ್ಯಕ್ಷರಾದ ಮಾನ್ಯ ಮುಸ್ತಾಫರ್ ಅವರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು. ಸಾಮಾಜಿಕ ಕಾರ್ಯಕರ್ತರಾದ ಮಾನ್ಯ ಜಮಾಲ್ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ರಜಿಯಾ ಮೇಡಮ್ ರವರು ತಾವು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು. ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಆಗಮಿಸಿದಂತಹ ಎಲ್ಲ ಅತಿಥಿ ಮಹೋದಯರಿಗೆ ಇನ್ನು ನಮ್ಮ ಅಜ್ಜನಡ್ಕ ಶಾಲೆಯಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮ ಜರುಗ್ತಾ ಇದೆ. ನಮ್ಮ ಶಾಲೆಯಲ್ಲಿ ಸುಮಾರು 130 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದು ಎಲ್ಲರೂ ಸಾಕಷ್ಟು ವಿದ್ಯಾಭ್ಯಾಸವನ್ನು ಕಲೀಲಿಕ್ಕೆ ಅರ್ಹತೆಯನ್ನು ಹೊಂದಿದ್ರು ಅನುಕೂಲಗಳಲ್ಲೂ ಇಲ್ಲದಿರುವ ಮಕ್ಕಳಾಗಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ಒಬ್ಬರೇ ಎಲ್ಲ ವಸ್ತುಗಳನ್ನು ಕೊಟ್ಟು ಇಂದು ನಮ್ಮ ಸಭೆಯಲ್ಲಿ ಅವರು ಹಾಜರಿದ್ದಾರೆ. ಮಾನ್ಯ ಕೃಷ್ಣ ಶೆಟ್ರು ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದಾರೆ. ಅದೇ ರೀತಿ ಮಾನ್ಯ ರಾಜ್ಯಸಭೆಯ ಅಧ್ಯಕ್ಷರು ಈ ಸಭೆಗೆ ಆಗಮಿಸುವುದರ ಮೂಲಕ ನಮ್ಮನ್ನು ನಮ್ಮ ಶಾಲಾ ಮಕ್ಕಳಿಗೆ ಶುಭ ಕೋರ್ತಾರೆ. ಎಲ್ಲ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ರಜಿಯಾ ಮೇಡಮ್ ರವರು. ವೇದಿಕೆಯಲ್ಲಿರುವ ಎಲ್ಲರನ್ನು ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರನ್ನು ನಮಿಸುತ್ತಾ ನಮ್ಮ ಈ ದಿನ ನಮ್ಮ ಶಾಲೆಗೆ ಶುಭ ದಿನ ಅಂತ ಹೇಳ್ಬೋದು. ನಮ್ಮ ಸನ್ಮಾನ್ಯ ಶಾಸಕರು ಹಾಗೂ ನಮ್ಮ ರಾಜ್ಯಸಭಾ ಅಧ್ಯಕ್ಷರಾದ UT ಖಾದರ್ ಅವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ನಾನು 4 ವರ್ಷದಲ್ಲಿ ಬಂದಲ್ಲಿ ಫಸ್ಟ್ ಬಂದದವರು. ನಮ್ಮ ಎಲ್ಲರಿಗೂ ಸುದಿನ, ಇವತ್ತು ಸಂತೋಷ ದಿನ. ಅವರನ್ನು ನಮ್ಮ ಶಾಲೆಯ ಎಲ್ಲ SMC ಊರಿನ ನಮ್ಮ ಶಾಲೆಯ ಮಕ್ಕಳ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಂತೇಳಿ BR ಅವ್ರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತಿನ ಮುಖ್ಯ ರೂವಾರಿ ಅಂದ್ರೆ ನಮ್ಮ ಊರಿನ ಕೃಷ್ಣ ಶೆಟ್ರು. ಎಷ್ಟು ಹೇಳಿದ್ರು ಅವರ ಬಗ್ಗೆ ಹೊಗಳಿದ್ರು ಸಾಕಾಗುದಿಲ್ಲ. ಯಾಕೆಂದ್ರೆ ಅವರು ನಮ್ಮ ಶಾಲೆಗೆ ಒಂದು ವರ ಸಿಕ್ಕಿದಾಗೆ ಯಾರು ಕೇಳದೆ ಹೇಳದೆ ಏನು ಮಾಡದೆ ಅವರ ಸ್ವಂತ ಇದರಿಂದ ಸುಮಾರು 10 ಲಕ್ಷದಷ್ಟೇ ಹೇಳ್ಬೋದು ವಸ್ತುವನ್ನು ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಬರೆಯುವ ಒಂದು ರಬ್ಬರಿಂದ ಹಿಡಿದು ಲೇಬಲ್, ಪುಸ್ತಕ, ಬ್ಯಾಗ್, ಕೊಡೆ ಹಾಗೂ ಊಟದ ಬಟ್ಟಲು, ಗ್ಲಾಸುಗಳು, ಮಕ್ಕಳಿಗೆ ಕೂತ್ಕೊಳ್ಳುವ 30 ಸೆಟ್ ಬೆಂಚುಗಳು, ಡೆಸ್ಕ್ಗಳು, ಮತ್ತು ನಮ್ಮ ಈ ಕೂತ್ಕೊಳ್ಳಿಕ್ಕೆ ಇವತ್ತು ನಾವು ಬಾಡಿಗೆಯದ್ದು ತಂದದ್ದು 100 ಚೇರುಗಳು. ಹಾಗೆ ನಮ್ಮ ಶಾಲೆಯ ಇದು ಅಂಗಳಕ್ಕೆ ಇಂಟರ್ಲಾಕ್ ಆಗ್ತೇನೆ ಅಂತ ಹೇಳಿದ್ದಾರೆ. 5 ವರ್ಷಕ್ಕೆ ನೀವು ಏನು ಬೇಕು ಟೀಚರ್ ಹೇಳಿ, ನಾನು ಮಾಡಿಕೊಡ್ತೇನೆ ಅಂತೆಲ್ಲ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿಯೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಶಿಕ್ಷಣ ಅಧಿಕಾರಿ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಆಗಮಿಸಿದ್ದಾರೆ. ಬೆಳಿಗ್ಗೆ ಪಾಪ ಬಂದು ಕಾಯ್ತಾ ಇದ್ದಾರೆ. ಪರೀಕ್ಷೆ ಇದ್ದರೂ ಕೂಡ ಅವರೆಲ್ಲವನ್ನು ಅನುವು ಮಾಡಿಕೊಂಡು ನಮ್ಮ ಅಧ್ಯಕ್ಷರನ್ನು ನೋಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ SMC ಅಧ್ಯಕ್ಷರಿದ್ದಾರೆ, ಮೇಯ್ನ್ ಸಭೆಗೆ ಸಭಾಧ್ಯಕ್ಷರು, ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ BRC ಕೋಆರ್ಡಿನೇಟರ್ ಇದ್ದಾರೆ ಪ್ರಶಾಂತ್ ಸರ್, ಅವರಿಗೂ ನಾನು ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಜಮಾಲ್, ಅಜ್ಜಿನಡ್ಕ, ಅನೀಫ್ ಹಾಗೂ ನಮ್ಮ ಕೌನ್ಸಿಲರ್ ಇಬ್ಬರು, ನಮ್ಮ ಬಲಗೈ ಎಡಗೈ ಇದ್ದಾಗೆ ನನಗೆ
ಯಾಕೆಂದ್ರೆ ನಮ್ಮ ಶಾಲೆಗೆ ಏನು ಬೇಕಾದರೂ ಅವರು ಮಾಡಿಕೊಡ್ತಾ ಇದ್ದಾರೆ. ಏನು ಫೆಸಿಲಿಟಿ ಏನಿದಾದರೂ ಯಾರ ಹತ್ರ ಆದರೂ ಮಾಡಿಸಿ ಅವರಿಂದ ಮಾಡ್ತಾ ಇದ್ದಾರೆ. ಇಸಾಕ್ ಮತ್ತು ಅಹಮ್ಮದ್ ಬಾವ ಅವರಿಗೂ ನಾನು ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇಲ್ಲಿ ನೆಲೆದಿರುವ ಎಲ್ಲ ಊರಿನ ನನ್ನ ಊರಿನ ಎಲ್ಲ ವಿದ್ಯಾಭಿಮಾನಿಗಳಿಗೂ ಪೋಷಕರಿಗೂ ಬೆಳಿಗ್ಗೆ ಬಂದು ಕಾಯ್ತಾ ಇದ್ದಾರೆ ಎಲ್ಲರೂ ಪೋಷಕರು ಅವರಿಗೂ ಮುದ್ದು ಮಕ್ಕಳಿಗೂ ನಮ್ಮ ಪತ್ರಕರ್ತರಿಗೂ ಹಾಗೂ ಇಲ್ಲಿ ನೆಲೆದಿರುವ ಎಲ್ಲರಿಗೂ ನಾನು ಸ್ವಾಗತವನ್ನು ಒಂದೇ ವಾಕ್ಯದಲ್ಲಿ ಮುಗಿಸ್ತೇನೆ. ಎಲ್ಲರಿಗೂ ವಂದಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೋರ್ವರಿಗೂ ವೈಯಕ್ತಿಕವಾಗಿ ಶಾಲಾ ಪರವಾಗಿ SDMC ಪರವಾಗಿ ಹಾಗೂ ಅಜಿನಡ್ಕ ಗ್ರಾಮದ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮದ ಕುರಿತು ಮಾತನಾಡಲಿಕ್ಕಿದ್ದಾರೆ ನಮ್ಮ ಸ್ಥಳೀಯ ಕೌನ್ಸಿಲರ್ ಆದ ಅಹಮದ್ ಬಾವ ಸರ್. ದಕ್ಷಿಣ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1979 ಇಲ್ಲಿ ಆರಂಭವಾಯಿತು. ಅಂದಿನ ಆರಂಭದಲ್ಲಿ ಅಂದಿನ ಶಿಕ್ಷಣ ಸಚಿವರಾದ ಸುಬ್ಬಯ್ಯಣ್ಣ ಶೆಟ್ಟಿ, ಅಂದಿನ ಶಾಸಕರಾದ UT ಫರೀದ್, ಅಂದಿನ ಕೊಟ್ಟಕರ ಪಟ್ಟಣ ಪಂಚಾಯಿತಿ ಸದಸ್ಯ ಅಧ್ಯಕ್ಷರಾದ ಕಾಂತಣ್ಣರೈ ಅಂಥವರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸುತ್ತಾ ಕಳೆದ 1979 ಆರಂಭವಾದ ಈ ಶಾಲೆ 25-30 ವರ್ಷಗಳಲ್ಲಿ ನಮ್ಮ ಹತ್ತಿರದ ಮಸೀದಿಯ ಸ್ಥಳದ ಕಟ್ಟಡದಲ್ಲಿ ನಡೆಯುತ್ತಾ ಇತ್ತು. ಅದರ ನಂತರ 21 ಸಂಸ್ಥೆ ಜಾಗವನ್ನು ಈ ಊರಿನ ಎಲ್ಲ ಸಹಕಾರದಿಂದ ನಾವು ಇಲ್ಲಿ ಸಾರಿಗೆ ಅಂತ ಖರೀದಿಸಿ ಸರ್ಕಾರಕ್ಕೆ ಕೊಟ್ಟು ಇಲ್ಲಿ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ನಾವು ಒಂದು ಸುಸಜ್ಜಿತ ಕಟ್ಟಡವನ್ನು ಕಟ್ಟಲು ಸಾಧ್ಯವಾಯಿತು. ಇದಕ್ಕೆಲ್ಲಗಾಗಿ ಅಂದಿನ ನಾವು ಸ್ಥಳ ತೆಗೆದಾಗ ಅಂದಿನ ಶಾಸಕರಾದ UT ಫರೀದ್ ಅವರ ಮಾರ್ಗದರ್ಶನದಲ್ಲಿ ಯಾವ ರೀತಿ ಮಾಡಬೇಕೆಂಬ ಅವರ ಮಾರ್ಗದರ್ಶನದೊಂದಿಗೆ ನಾವು ಅವತ್ತು ಕಾರ್ಯಚಟುವಟಿಕೆ ಮಾಡಿದ್ದೇವೆ. ಅದರ ನಂತರ ಸರ್ವ ಶಿಕ್ಷಣ ಸಂದರ್ಭದಲ್ಲಿ ಸರ್ವ ಶಿಕ್ಷಣ ಯೋಜನೆಯಲ್ಲಿ ಸಾಧಾರಣ 8 ತರಗತಿಯನ್ನು ನಮ್ಮ ಈಗಿನ ವಿಧಾನಸಭೆಯ ಸಭಾಧ್ಯಕ್ಷರಾದ ಸರ್ ಅವರ ಅನುದಾನದಲ್ಲಿ ಅವರ ಶಿಫಾರಸಿನ ಮೇರೆಗೆ ಈ ಕಟ್ಟಡದ ಸುಸಜ್ಜಿತವಾದ ಒಂದು ಶಾಲೆಯ ಕಟ್ಟಡ ನಮಗೆ ಸಾಧ್ಯವಾಯಿತು ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಹಲವು ಹಿರಿಯರು ನಮ್ಮ ಅರಕ್ಕಳ ಅಜ್ಜಬ್ಬನವರಂತೆ ಅವರ ಪಾತ್ರವನ್ನು ವಹಿಸಿಕೊಂಡು ಈ ಪ್ರದೇಶದಲ್ಲಿ ಕೆಲಸ ದುಡಿದಿದ್ದರಿಂದ ನಾವು ಇಂಥ ಒಂದು 21 ಸಂಸ್ಥೆಗಳ ಸ್ಥಳವನ್ನು ಖರೀದಿಸಿ ಸುಸಜ್ಜಿತವಾದ ಕಟ್ಟಡ ಕಟ್ಟಲು ಸಾಧ್ಯವಾಗಿದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಮತ್ತು ಈ ಶಾಲೆ ಕಳೆದ ಕೆಲವು ವರ್ಷಗಳಿಂದ ನಮ್ಮಲ್ಲಿ ಹಲವು ಸಮಸ್ಯೆಗಳು ಇದೆ. ಈಗಿನ ಸಮಸ್ಯೆಗಳು ಅಂದರೆ ಒಂದರಲ್ಲಿ ನಮ್ಮಲ್ಲಿ ಅಧ್ಯಾಪಕರ ಕೊರತೆ. ಈಗ 5 ಅಧ್ಯಾಪಕರು ನಮ್ಮಲ್ಲಿ ಪೋಸ್ಟಿಂಗ್ ಇದ್ದರೂ ಸಹ ನಮ್ಮಲ್ಲಿ ಕೇವಲ 9 ಅಧ್ಯಾಪಕರು ಮಾತ್ರ ಪೂರ್ಣಾವಧಿಗೆಯಲ್ಲಿ ಇದೆ. ಅದನ್ನು ಕಳೆದ ಸರ್ಕಾರಗಳು ನಮಗೆ ಪೋಸ್ಟಿಂಗ್ ಮಾಡಲಿಲ್ಲ. ಅದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಮುಂದಿನ ಅವಧಿಯಲ್ಲಿ ನಮಗೆ ಪೂರ್ಣವಾದಿ 5 ಅಧ್ಯಾಪಕರು ದೊರಕಬಹುದು. ಆ ಬಗ್ಗೆ ನಮ್ಮ ಸಭಾಧ್ಯಕ್ಷರಲ್ಲಿ ನಾವು ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇನೆ ಅದರ ಬಗ್ಗೆ ಯಾವುದೇ ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಿಕ್ಕೆ. ಮತ್ತು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಹೇಳಬೇಕು ಅಂದರೆ ನಮ್ಮ ಈ 35 ವಿದ್ಯಾರ್ಥಿಗಳು ಇಲ್ಲಿ ಸಾಲಿಯುವ ಹೆಚ್ಚಿನ ವಿದ್ಯಾರ್ಥಿಗಳು ಮುಳ್ಳುಗಡ್ಡೆ ಅಜಿನಡಕ ಪ್ರದೇಶದ ಬಡತನ ರೇಖೆಗಿಂತ ಬಹಳ ಕೆಳಗಿನಿರುವ ಬಹಳ ಕಷ್ಟದಲ್ಲಿರುವ ಒಂದು ಕುಟುಂಬದ ಮಕ್ಕಳು ಇಲ್ಲಿ ಕಲಿಯುತ್ತಿದ್ದಾರೆ. ಅದನ್ನು ಮನಗಂಡು ನಮ್ಮ ಊರಿನ ದಾನಿಗಳಾದ ಕೃಷ್ಣ ಶೆಟ್ಟಿ ಅವರ ಮಕ್ಕಳಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಸಹ ನಾವು ಸ್ಮರಿಸಬೇಕಾಗಿದೆ. ಮತ್ತು ಈ ಸಂದರ್ಭದಲ್ಲಿ ನಾವು ನಮ್ಮ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಲ್ಲಿ ನಾವು ನಮ್ಮ ಶಾಲೆಯ ಬಗ್ಗೆ ಹೆಚ್ಚಿನ ಅವರು ಗಮನ ಇಟ್ಟುಕೊಂಡಿದ್ದಾರೆ. ನಮ್ಮ ಬಗ್ಗೆ ಬಲ ಯಾವಾಗಲೂ ಸಹ ಕಳೆದ ವಿಧಾನಸಭೆಯಲ್ಲಿ ನಮಗೆ ಫೋನ್ ಮಾಡಿ ನಮಗೆ ವಿವೇಕಾನಂದ ಯಾವುದೇ ಒಂದು ಯೋಜನೆಯಲ್ಲಿ ಇಲ್ಲಿಗೆ 3 ಕಟ್ಟಡವನ್ನು ನಾವು ಕೊಡ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಅದು ಸಹ ಪ್ರಗತಿಯಲ್ಲಿದೆ ಅಂತ ಕಾಣುತ್ತದೆ. ಆದುದರಿಂದ ನಾನು ಅವರ ಆ ತಾಳ್ಮೆಯ ಜೀವನ, ಅವರ ರಾಜಕೀಯ ಜೀವನ ಅಂತಂತವಾಗಿ ಬಹಳ ಮುಂದುವರಿತಾ ಇದೆ. ಅವರ ಆ ತಾಳ್ಮೆ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ. ಏಕೆಂದರೆ ಪವಿತ್ರ ಕುರಾನಲ್ಲಿ ಒಂದು ವಾಕ್ಯ ಇದೆ, ಇನ್ನಲ್ಲಾಹ ಮಹಾಸಾಬಿರಿ, ಅಂದರೆ ಸಬ್ರ ಇದ್ದವನೊಟ್ಟಿಗೆ ದೇವನಿದ್ದಾನೆಂಬ ಆ ದೇವನ ಇದು ಅವರಿಗೆ ಖಂಡಿತವಾಗಿ ಇದೆ. ಅವರು ಇನ್ನಷ್ಟು ಮುಂದುವರಿಯಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಹೆಚ್ಚಿಗೆ ಹೇಳುವ ಅವಕಾಶ ಇಲ್ಲ. ಖಂಡಿತವಾಗಿ ಅವರಿಗೆ ನಾವು ಸಮಯವನ್ನು ಕೊಡಬೇಕಾಗಿದೆ. ನಮ್ಮ ಎಲ್ಲ ಕಾರ್ಯಗಳು ಯಶಸ್ಸಾಗಲಿ ನಾವು ಎಲ್ಲರೂ ಪ್ರಾರ್ಥಿಸುವ ಅಂತ ಹೇಳಿ ನನ್ನ ಭಾಷಣವನ್ನು ವಿರಾಮ ಆಗ್ತೇನೆ. ಪ್ರಾಸ್ತಾವಿಕವಾಗಿ ಶಾಲೆ ಪ್ರಾರಂಭದಿಂದ ಇಲ್ಲಿವರೆಗೆ ನಡೆದು ಬಂದ ರೀತಿಯನ್ನು ಬಹಳ ಚುಟುಕಾಗಿ ಹೇಳಿದರು.
ಇಷ್ಟು ವರ್ಷಗಳಿಂದ ಈ ಶಾಲೆ ಸಾಕಷ್ಟು ಕಳೆದ ವರ್ಷದ ತನಕ ನಾಲ್ಕು ಜನ ಶಿಕ್ಷಕರಿದ್ದೆವು. ಒಬ್ರು ವರ್ಗಾವಣೆಯಾಗಿ ಹೋದ್ರೆ ಮತ್ತಿಬ್ಬರು ಪ್ರಮೋಷನ್ ಆಗಿ ನಾನು ಮತ್ತೆ ಮಾಲತಿ ಟೀಚರ್ ಈ ಶಾಲೆಯಿಂದ ಹೋಗಿದ್ದೇವೆ. ನಮ್ಮ ಹೆಚ್ಚಂ ಒಬ್ರೆ, ರಜಿಯಾ ಮೇಡಮ್ ಒಬ್ರೆ, ಮೂರು ಜನ ಗೆಸ್ಟ್ ಟೀಚರ್ ಅನ್ನ ಇಟ್ಕೊಂಡು ಇಡೀ ವರ್ಷ ಶಾಲೆಯನ್ನ ನಡೆಸಿದ್ದಾರೆ ಸರ್, ಬಹಳ ಕಷ್ಟದಲ್ಲಿ. ಈ ವ್ಯವಸ್ಥೆ ಆದಷ್ಟು ಬೇಗ ಬದಲಾಗ್ಲಿ, ಸಾಕಷ್ಟು ಶಿಕ್ಷಕರು ಇಲ್ಲಿ ಒದಗಿ ಬರಲಿ ಅನ್ನುವ ಅಹಮದ್ ಬಾವರ್ ಅವರ ಮಾತನ್ನ ಮತ್ತೊಮ್ಮೆ ಸ್ಮರಿಸಿಕೊಳ್ತಾ ಅವರ ಅವರ ಒಂದು ಪ್ರಾಸ್ತಾವಿಕ ನುಡಿಗಳಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಮಾನ್ಯ ರಾಜ್ಯಸಭಾ ಅಧ್ಯಕ್ಷರಿಗೆ ಶಾಲೆ ಮತ್ತು ಎಸ್ಡಿಎಂಸಿ ವತಿಯಿಂದ ಕಿರು ಸನ್ಮಾನ ಕಾರ್ಯಕ್ರಮ. ದಯಮಾಡಿ ಅಧ್ಯಕ್ಷರು ಅದನ್ನು ಸ್ವೀಕರಿಸಬೇಕಾಗಿ. ಕ್ಷೇತ್ರದ ಜನಪ್ರಿಯ ನಾಯಕರಾದ ಯು ಟಿ ಖಾದರ್ ಅವರು ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಇದು ನಮಗೆ ತುಂಬಾ ಸಂತೋಷದಾಯಕವಾದ ವಿಷಯ. ನಾನು ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘದ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಇದೀಗ ಶಾಲಾ 130 ಎಲ್ಲ ಈ ಒಂದು ಶಾಲಾ ಸಮಿತಿಯ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಈ ಒಂದು ಮುಖ್ಯ ಶಿಕ್ಷಕರಿಗೆ ಮತ್ತು ಶಿಕ್ಷಕ ವರ್ಗದವರಿಗೂ ಇದಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಡುವ ಪ್ರತಿಯೊಂದು ಹಿತೈಷಿಗಳಿಗೆ ಕೂಡ ನನ್ನ ವಿಶೇಷವಾದ ಅಭಿನಂದನೆ ನಾನು ಇವತ್ತು ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಈಗಲೇ ಅಹಮದ ಜಿನಾಡ್ಕ ಹೇಳಿದ ಹಾಗೆ ಈ ಪ್ರದೇಶ ಶಾಲೆ ಅಂತ ಇರಲಿಲ್ಲ, ಆದರೆ ಊರವರೆಲ್ಲ ಸೇರಿಕೊಂಡು ಈ ಒಂದು ಶಾಲೆಯಲ್ಲಿ ನಿರ್ಮಾಣ ಮಾಡಿ ಹಂತ ಹಂತವಾಗಿ ಈಗ ಸುಮಾರು 100+ ಮಕ್ಕಳು ಇಲ್ಲಿ ಕಲಿಯುತ್ತಿದ್ದರೆ ಬಹುಶಃ ಈ ಪ್ರದೇಶದ ಎಲ್ಲ ಹಿರಿಯರಿಗೆ ಸೇರಿ ತಾವು ಶಿಕ್ಷಣಕ್ಕೆ ಕೊಡುವಂಥ ಕೃಷ್ಣ ಶೆಟ್ಟಿ ಅವರು ಕೊಟ್ಟೆಲ್ಲ ಕೊಡುಗೆ ಕೂಡ ಇದೆಲ್ಲ ಶಿಕ್ಷಣಕ್ಕೆ ಕೊಡುವಂಥ ಕೊಡುಗೆ, ಅದು ದೇಶಕ್ಕೆ ಕೊಡುವಂಥ ಕೊಡುಗೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಶಿಕ್ಷಣ ಕೊಡೋದಿಲ್ಲ, ಅದು ದೇಶಕ್ಕೆ ಕೊಡುವಂಥ ಕೊಡುಗೆ. ಯಾಕಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಳ್ಳೋರು ಬಲಿಷ್ಠರಾದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿಯರು ಮತ್ತು ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶದ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಭಾರತದ ಭವಿಷ್ಯ ಎಲ್ಲ ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹುಶಃ ಇವತ್ತು ಎಲ್ಲ ರೀತಿಯ ಸರ್ಕಾರ ಕೊಡ್ತದೆ, ಜನಸಂಘ ಎಲ್ಲ ಕೂಡ ಸರ್ಕಾರದ ಮೇಲೆ ಕಾದಂತರ ಆಗುವುದಿಲ್ಲ, ಎಲ್ಲ ಕೂಡ ಟೀಚರ್ ಅವರೇ ಮಾಡಬೇಕಂತ ಆಗಲ್ಲ. ಶಿಕ್ಷಕ ವರ್ಗ, ಸರ್ಕಾರ, ಹೆತ್ತವರು ಮತ್ತು ಸ್ಥಳೀಯರು ಒಂದು ಟೀಮ್ ವರ್ಕ್ ಆಗಿದ್ದುಕೊಂಡು ಈ ಶಾಲೆಯನ್ನು ನಾವು ಮಾದರಿ ಶಾಲೆಯನ್ನಾಗಿ ಮಾಡ್ತೇವೆ ಅಂತ ತೀರ್ಮಾನ ಮಾಡಿದಾಗ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಮಾದರಿ ಶಾಲೆಯಾಗಿ ಅದು ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಬೇರೆ ಬೇರೆ ನ್ಯೂನತೆ ಎಲ್ಲ ವಿಷಯ ಶಿಕ್ಷಕರ ಕೊರತೆ ಈಗಾಗಲೇ ಹೇಳಿದ್ದಾರೆ, ಖಂಡಿತವಾಗಿ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ಈಗಾಗಲೇ ನಮ್ಮ ಜಿಲ್ಲೆ ಸುಮಾರು 480 ಇವತ್ತು ಆ ಒಂದು ಗೆಸ್ಟ್ ಲೆಕ್ಚರ್ ತಗೊಳ್ಳುವಂಥ ಅವಕಾಶ ಕೂಡ ಬಂದಿದೆ. ಎಲ್ಲಿ ಗೆಸ್ಟ್ ಲಾಸ್ಟ್ ಟೈಮ್ ಎಷ್ಟಿತ್ತು ಇಲ್ಲಿ? 3. ಈ ಸಲ ಮತ್ತೆ 3 ಆಯ್ತು. ಮತ್ತೆ ಪ್ರೈವೇಟಾಗಿ ಅಂತ ತಗೊಂಡಿದೆ ಒಬ್ಬರು ನೋಡಿ, ಊರವರೆಲ್ಲ ಸೇರಿ ಒಬ್ಬರು ಅವ್ರ ಮಕ್ಕಳಿಗೆ ಏನು ಕೊರತೆ ಇವತ್ತು ಆಗಬಾರ್ದು ಅಂತ ಹೇಳಿಕೊಂಡು ಅದಕ್ಕೆ ನಿಮಗೆ ಉತ್ತಮವಾದ ಬಹಳಷ್ಟು ಸಮಸ್ಯೆ ಇದ್ದರೂ ಕೂಡ ಅದನ್ನೆಲ್ಲ ಜೊತೆ ಸೇರಿಕೊಂಡು ನಿಮ್ಮ ಶಿಕ್ಷಣಕ್ಕೆ ಏನು ಕೊರತೆ ಆಗಬಾರ್ದು ಉದ್ದೇಶದಿಂದ ಎಲ್ಲರೂ ಕೂಡ ಶಕ್ತಿ ಮೀರಿ ದುಡಿಯುವಂಥ ಕೆಲಸ ನಿಮ್ಮ ಮಕ್ಕಳಿಗೆ ಮಾಡ್ತಿದ್ದಾರಂತೇಳಿ ಹೆತ್ತವರು ಕೂಡ ಇವತ್ತು ಆಲೋಚನೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೆತ್ತವರು ಕೂಡ ಆಲೋಚನೆ ಮಾಡಬೇಕು, ನಾವು ಕೂಡ ಈ ಶಾಲೆಗೆ ತಮ್ಮ ಸಂಪೂರ್ಣ ಮಕ್ಕಳು ಕಲಿತಿದ್ದಾರೆ, ನಮ್ಮ ಏನು ಸಹಕಾರ ಸಾಧ್ಯವಿದೆಯಾ ಆ ಸಹಕಾರ ಕೊಡೋದ ಕೆಲಸ ಇವತ್ತು ಆಗಬೇಕಂತೇಳಿ ಲಾಸ್ಟ್ ಟೈಮ್ ನಾನು ವಿಶೇಷವಾಗಿ ಅನುದಾನ ಬಿಡುಗಡೆ ಮಾಡಿ ಇಲ್ಲಿಗೆ 2 ಕ್ಲಾಸ್ ರೂಮ್ ಆ ಒಂದು ಕೋಟೆಯನ್ನು ಕೂಡ ನಾನು ಇಲ್ಲಿ ಇಟ್ಟಿದ್ದೆ. ಬಹುಶಃ ಇವತ್ತಲ್ಲ ನಾಳೆ ಮತ್ತೆ ಅಪ್ರೂವ್ ಆಗಿ ಖಂಡಿತವಾಗಿಯೂ ಬರಬಹುದು. ಹಾಗಾಗಿ ಒಂದು ಆ ಕ್ಲಾಸ್ ರೂಮ್ ಕಟ್ಟುವಂಥ ಕೆಲಸ ಆದರೆ ನಿಮ್ಮ ಕ್ಲಾಸ್ ರೂಮ್ ಸಮಸ್ಯೆ ಕೂಡ ಬಗೆಹರಿಸ್ತದೆ. ಎರಡನೇದು ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗೆಸ್ಟ್ ಲೆಕ್ಚರ್ ಎಷ್ಟು ಇವರಿಗೆ ಸಾಧ್ಯ ಇದೆಯಾ ಅಷ್ಟು ಗೆಸ್ಟ್ ಲೆಕ್ಚರ್ ಕೊಡೋದ ಕೆಲಸ ಇವತ್ತು ಕೊಟ್ಟಿದ್ದೀರಿ. ಒಟ್ಟಿಗೆ ಎಷ್ಟಾಗ್ತಾವಾಗ
ಆರು ಗೆಸ್ಟ್ ಟೀಚರ್ಸ್ ಮತ್ತೆ ಅದರಲ್ಲಿ ಕಾಲೇಜ್ ಓಪನ್ ಮಾಡ್ಬೋದಲ್ಲ ಇವರಿಗೆ. ಸೊ ನಿಮಗೆ ಶಿಕ್ಷಕರ ಕೊರತೆ ಆಗಲಿಕ್ಕೆ ಖಂಡಿತವಾಗಿವತ್ತು ಸಾಧ್ಯವೇ ಇಲ್ಲ. ಈಗ ಇಲ್ಲಿ ಬೇಕಾದ ಯಾವುದಂತ ಹೇಳಿದರೆ ಹೆತ್ತವರು ತಮ್ಮ ಸಂಪೂರ್ಣವಾದ ಸಹಕಾರವನ್ನು ಈ ಶಾಲೆಗೆ ಇವತ್ತು ಕೊಡುವಂಥ ವಿಚಾರ ಇವತ್ತು ಮಾಡಬೇಕಾಗ್ತದೆ. ಇದು ನಿಮ್ಮ ಸ್ವಂತ ಮಕ್ಕಳು ಕಲಿಯುವಂಥ ಶಾಲೆ, ನೀವು ಇದಕ್ಕೆ ಸಹಕಾರ ಕೊಡಬೇಕೆಂದ ಮನೋಭಾವವನ್ನು ಹೆತ್ತವ್ರು ಕೂಡ ಹಮ್ಮಿಕೊಳ್ಳುವಂಥ ಅವಕಾಶ ಮಾಡಬೇಕು. ಅದಕ್ಕಾಗಿ ಎಲ್ಲ ಹೆತ್ತವ್ರಿಗೆ ಏನಿದೆ, ನನ್ನ ಮಗ ದೊಡ್ಡ ಜನ ಆಗಬೇಕು ಎಂಬ ಕನಸೆಲ್ಲ ಕಾಣ್ತಾ ಇದ್ದಾರೆ. ಎಲ್ಲ ಕನಸು ಕಾಣಲೇಬೇಕು. ಮಗ ದೊಡ್ಡ ಜನ ಆಗಬೇಕಂತೇಳಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಅವನ ಮಗ ದೊಡ್ಡ ಜನ ಆಗಲಿಕ್ಕೆ ಸಾಧ್ಯನಾ? ಮಗಳು ಯಾವ ಕನಸನ್ನು ತಾವು ಕಂಡು ನಿದ್ದೆ ಮಾಡ್ತೀರಾ ಅದು ನಿಜವಾದ ಕನಸಲ್ಲಂತೆ. ಯಾವ ಕನಸನ್ನು ಕಂಡು ನೀವು ನಿದ್ದೆ ಮಾಡದಿಲ್ವೋ ಅದು ನಿಜವಾದ ಕನಸು. ಆದರೆ ನಿಮ್ಮ ಮಗ ಮತ್ತು ಮಗಳನ್ನು ಹಂತಕ್ಕೆ ಮುಟ್ಟಿಸುವ ತನಕ ಅವರ ಬೆನ್ನೆ ಹಿಂದೆ ಬಿದ್ದು ಒಂದು ಸ್ಥಾನಕ್ಕೆ ಮುಟ್ಟಿಸುವ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾಕೆ ಮಾತಾಡ್ತೇನೆ ಅಂತೇಳಿ, ನೀವು ನಿಮ್ಮ ಮಕ್ಕಳಿಗೆ ಪುರುಸೊತ್ತು ಮಾಡದಿದ್ದಲ್ಲಿ ಇನ್ನೊಬ್ಬ ಯಾರೊಂದು ಪುರುಸೊತ್ತು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಆಗಿಂದಾಗೆ ಶಿಕ್ಷಕ ಜೊತೆ ಚರ್ಚೆ ಮಾಡಿಕೊಂಡು ನನ್ನ ಮಗ ಶಾಲೆಯಲ್ಲಿ ಹೇಗಿದ್ದಾನೆ, ನಮ್ಮ ಮನೆಯಲ್ಲಿ ಹೇಗಿದ್ದಾನೆ, ಮಗಳು ಹೇಗಿದ್ದಾಳೆ ಅಂತ ಚರ್ಚೆ ಮಾಡಿ ಅವರ ಬೆನ್ನೆ ಹಿಂದೆ ಬಿದ್ದು ಒಂದು ಸ್ಥಾನಕ್ಕೆ ತರುವಂಥ ಕೆಲಸ ತಾವೆಲ್ಲ ಮಾಡಿದರೆ ಮುಂದಿನ 10-12 ವರ್ಷ ನಂತರ ಈ ಮಕ್ಕಳು ಯಾವ ಸ್ಥಾನಕ್ಕೆ ಹೋಗಿ ನಿಲ್ತಾ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಸ್ಥಾನ ನಿಂತಾಗ ನಿಮ್ಮೆಲ್ಲ ಕಷ್ಟಗಳು ದೂರ ಆಗ್ತದೆ. ನಾನು ಎದ್ದವ್ರಿಗೆ ಹೇಳಿದಿಷ್ಟೇ, ನಿಮಗೆ ನೂರಾರು ಸಮಸ್ಯೆ ಇರ್ಬೋದು, ಭಾಳಷ್ಟು ಕಷ್ಟ ಇರ್ಬೋದು. ನಿಮ್ಮ ಎಲ್ಲ ಸಮಸ್ಯೆ ಮತ್ತು ಎಲ್ಲ ಕಷ್ಟಗಳನ್ನು ದೂರ ಮಾಡೋದು ಯಾರದಿದ್ದರೆ ಅದು ನಿಮ್ಮ ಮಕ್ಕಳಲ್ಲದೆ ಬೇರೆ ಯಾರು ಕೂಡ ಇಲ್ಲ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿ, ನಿಮ್ಮೆಲ್ಲ ಕಷ್ಟವನ್ನು ದೂರ ಮಾಡಿ, ನಿಮಗೆ ವಯಸ್ಸಾದಾಗ ನೆಮ್ಮದಿಯ ಜೀವನ, ಅವರಿಗೆ ಸ್ವಾಭಿಮಾನ ಬದುಕು ಕಾಣುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕಾಗಿ ತಮ್ಮ ಆ ಪುರುಸೊತ್ತು ಮಾಡಿದ ಕೆಲಸ ತಾವು ಇವತ್ತು ಮಾಡಿ. ನಾನು ಕೆಲವೊಂದು ಗ್ರಾಮೀಣ ಮಟ್ಟಕ್ಕೆ ಹೋದಾಗ ನಾನು ಕೇಳ್ತೇನೆ, ಹೆತ್ತವರು ಬಂದು ಶೈಕ್ಷಣಿಕವಾಗಿ ಟೀಚರ್ ಕರೆದಾಗ ಹೆತ್ತವ್ರು ತಾಯಂದಿರೆಲ್ಲ ಬರ್ತಾರಂತೇಳಿ. ಟೀಚರ್ ಹೇಳ್ತಾರೆ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ, ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ಇಂಥ ಕಾರ್ಯಕ್ರಮಕ್ಕೆ ಹೆತ್ತವ್ರು ಬರ್ತಾರೆ. ಶಿಕ್ಷಣಕ್ಕೆ ಸಂಬಂಧ ಚರ್ಚೆ ಮಾಡಲಿಕ್ಕೆ, ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ, ಅವನ ಸ್ಟಡೀಸ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ಹೆತ್ತವ್ರು ಬರೋದು ಸ್ವಲ್ಪ ಕಡಿಮೆ ಅಂತೇಳಿ. ಇಲ್ಲಿದೇನು ಪರಿಸ್ಥಿತಿ ನನಗೆ ಕಡಿಮೆ? ಹಾಂ ನೋಡಿ, ಇಲ್ಲಿ ಕೂಡ ಅಷ್ಟೇ, ಎಲ್ಲರೂ ಕೂಡ ಬರಬೇಕು. ಯಾಕೆಂತ ಹೇಳಿದರೆ ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಟೀಚರ್ ಚರ್ಚೆ ಮಾಡಲಿಕ್ಕೆ ಕರೆದಾಗ ನಿಮಗೆ ಒಂದು ನಿಮಿಷ ನಿಮಗೆ ಪುರುಸೋದು ಸಿಕ್ಕುವುದಿಲ್ಲ. ನೀವು ಭಯಂಕರ ಬೀಸಿ, ಭಯಂಕರ ಬೀಸಿ. ನಿಮ್ಮ ಮಕ್ಕಳ ಬಗ್ಗೆ ಚರ್ಚೆ ಮಾಡಿದಾಗ ನಿಮಗೆ ಪುರುಸೋದೇ ಇಲ್ಲ, ಭಯಂಕರ ಬೀಸಿ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ ಮತ್ತು ಮದುವೆ ಕರೆದ್ರೆ 9 ಗಂಟೆಗೆ ರೆಡಿ, ಅದೆಲ್ಲಿಂದ ಟೈಮ್ ಬರ್ತದೆ. ಇನ್ನೊಂದು ಕಡೆ ಹೋಗಬಾರ್ದಂತಲ್ಲ, ಅಲ್ಲಿಗೆ ಹೋಗಬೇಕು. ಆದ್ರೆ ಯಾವಾಗ ನಿಮ್ಮ ಸಮಯವನ್ನು ಯಾವುದಕ್ಕೆ ಮೀಸಲಿಡಬೇಕಂತ ಆಲೋಚನೆ ತಾವು ಇವತ್ತು ಮಾಡಬೇಕಾಗ್ತದೆ. ಆಗಿಂದಾಗಿ ನಿಮ್ಮ ಮಕ್ಕಳ ಜೊತೆ ಚರ್ಚೆ ಮಾಡಿ, ಟೀಚರ್ ಜೊತೆ ಚರ್ಚೆ ಮಾಡಿ, ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕನಸಂತ ಕಾಣ್ತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಮಕ್ಕಳಿಗೆ ನಾನು ಹೇಳೋದು ಇಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯ್ಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನವನ್ನು ದೂರ ಮಾಡಿ, ಕಷ್ಟವನ್ನು ದೂರ ಮಾಡಿ, ನಿಮಗೆ ಸ್ವಾಭಿಮಾನ ಬದುಕು, ನಿಮ್ಮ ತಂದೆ ತಾಯಿಯ ನೆಮ್ಮದಿಯ ಜೀವನ ಸಿಗಬೇಕಾದ್ರೆ ನಿಮಗೆ ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ. ಆದರೆ ಎಲ್ಲರೂ ಕೂಡ ಇಂಜಿನಿಯರ್, ಡಾಕ್ಟರ್, ಬೇರೆ ಬೇರೆ ಕೋರ್ಸ್ ಸಿಗಬಹುದು, ಆಗ್ತಾರೆ, ನಿಮಗೂ ಕೂಡ ಆಗ್ಬೋದು, ಯಾರಿಗೂ ಕೂಡ ಆಗ್ಬೋದು. ಇದು ಗ್ರಾಮೀಣ ಮಟ್ಟದಲ್ಲಿ ಮತ್ತು ಬಡವರ ಮಕ್ಕಳೇ ಕಲಿತವರು, ದುಡ್ಡಿದ್ದವರ ಮಕ್ಕಳು ಜಾಸ್ತಿ ಕಲಿಲಿಕ್ಕೆ ಆಗಲಿಲ್ಲ. ಇವತ್ತು ದೊಡ್ಡ ದೊಡ್ಡ ಇಂಜಿನಿಯರ್, ದೊಡ್ಡ ದೊಡ್ಡ ಡಾಕ್ಟರ್, ದೊಡ್ಡ ದೊಡ್ಡ ಅಡ್ವೊಕೇಟ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರ ಹಿಂದೆ ಕಲಿತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅತ್ಯಂತ ಕಷ್ಟದಲ್ಲೇ ಅವರ ತಂದೆ ತಾಯಿ ಕಲಿಸಿದಂಥ ಇತಿಹಾಸ ನಮ್ಮ ಕಣ್ಣ ಮುಂದೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ನಿಮಗೆಲ್ಲರಿಗೂ ಕೂಡ ಕಲಿಕೆ ಸಾಧ್ಯವಾಗದೆ ಹೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ. ನಾಲ್ಕು ಗೋಡೆಗಳ ನಡುವೆ ದೇಶದ ಭವಿಷ್ಯ ನಿರ್ಧಾರ ಆಗ್ತದೆ. ಆ ಭವಿಷ್ಯವನ್ನ ಉತ್ತಮವಾಗಿ ಕಲ್ಪಿಸಿಕೊಡುವಲ್ಲಿ ಶಿಕ್ಷಕರ ಪ್ರಯತ್ನವಷ್ಟೇ ಸಾಲದು, ಪೋಷಕರ ಪ್ರಯತ್ನವೂ ಕೂಡ ಅತಿ ಅಗತ್ಯ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ಹೇಳುವ ಹಾಗೆ ನಾವು ಮನೆಯಲ್ಲಿ ಹೇಗಿರ್ತೇವೆ ಮಕ್ಕಳು ಹಾಗೆ ಬೆಳೆ
ಕಲಿತಾರೆ. ಶಾಲೆಯಲ್ಲಿ ನಾವು ಹೇಗಿರ್ತೇವೆ ಮಕ್ಕಳು ಅದನ್ನೇ ಆ ಶಿಸ್ತನ್ನೇ ಅನುಸರಿಸ್ತಾರೆ. ನಮ್ಮ ಎಲ್ಲ ಪ್ರಯತ್ನವು ಮಕ್ಕಳ ನಮ್ಮ ಎಲ್ಲ ದುಡಿಮೆಯು ಎಲ್ಲ ಪ್ರಯತ್ನವು ಪ್ರಯತ್ನದ ಮುಖ್ಯ ಗುರಿ ಅಂತಂದ್ರೆ ಮಕ್ಕಳ ಅಭಿವೃದ್ಧಿ. ಈ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸುವ ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ ನಮ್ಮ ರಾಜ್ಯಸಭಾ ಅಧ್ಯಕ್ಷರಿಗೆ ನಮ್ಮ ಶಾಲಾ ಪರವಾಗಿ ಎಸ್ಡಿಎಂಸಿ ಪರವಾಗಿ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ಚುನಾವಣೆಯಲ್ಲಿ ಬಹುಮತದಿಂದ ಆಯ್ಕೆಯಾಗಿ ರಾಜ್ಯಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ನಮ್ಮ ಶಾಲಾ ವತಿಯಿಂದ ಕಿರು ಸನ್ಮಾನವನ್ನು ತಾವು ಸ್ವೀಕರಿಸಿ ಎಸ್ಡಿಎಂಸಿ ವತಿಯಿಂದ ಕಿರು ಸನ್ಮಾನವನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಸನ್ಮಾನಿಸಬೇಕಾಗಿ ಕೋರಿಕೆ. ದಾನಿಗಳಾದ ಮಾನ್ಯ ಕೃಷ್ಣ ಶೆಟ್ಟರು, ಮಾನ್ಯ ಸಭಾಧ್ಯಕ್ಷರು ತಮ್ಮ ಕೈಗಳಿಂದ ತಾವು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿ.